ನಮಸ್ಕಾರ. ಇದೊಂದು ತುಂಬ ರೋಚಕ ಸಂಗತಿ ಇದು. ನೀವೆಲ್ಲ ಓದಿರ್ತೀರ, ಆದರೆ ನಾನೊಂದು ಎರಡು ಬಾರಿ ಓದಿದೆ, ಆದರೆ ಮತ್ತೊಂದು ಮೂರನೇ ಸತಿ ಓದುವಾಗ ಇದನ್ನು ಒಂದು ಓದಿ ದಾಖಲೆ ಮಾಡಿಕೊಳ್ಳೋಣ ಅಂತ ಓದ್ತಾ ಇದ್ದೆ. ಇದರ ಶೀರ್ಷಿಕೆ ಹೇಗಿತ್ತು ಅಂದರೆ, ವಿಶ್ವವಾಣಿಯಲ್ಲಿ ದಿನಕ್ಕೊಂದು ಕತೆ, ನಮ್ಮ ಷಡಕ್ಷರಿ ಸರ್ ಅವರು ಬರೆದಿದ್ದು ತುಂಬ ಚೆನ್ನಾಗಿತ್ತು. ಆ ಶೀರ್ಷಿಕೆ ನೋಡಿದ್ರೆ ಯಾರು ಯಾರ ಬಗ್ಗೆ ಬರೀತಾ ಇದ್ದಾರೆ ಇವರು ಅಂತ, ಸ್ವದೇಶದಲ್ಲಿ ಬ್ರಹ್ಮಚಾರಿ, ವಿದೇಶದಲ್ಲಿ ಸಂಸಾರಿ ಅಂತ ನೀವೆಲ್ಲ ಓದಿರ್ಬೋದು. ಯಾರು ಈ ಪುಣ್ಯಾತ್ಮ? ಸ್ವದೇಶದಲ್ಲಿ ಅಂದರೆ ಇಲ್ಲಿ ಭಾರತದಲ್ಲಿ ಬ್ರಹ್ಮಚಾರಿ ಅವಿವಾಹಿತನಾಗಿದ್ದಾನೆ, ಆದರೆ ವಿದೇಶದಲ್ಲಿ ಸಂಸಾರಿಯಾಗಿದ್ದಾನೆ ಯಾರು ಅಂತ ತುಂಬ ಕುತೂಹಲ ಆಯಿತು. ನೋಡಿದ ಕೂಡಲೇ ಯಾರಪ್ಪ ಇದು ಅಂತ, ಆದರೆ ಅವ್ರು ಹೇಳಿದ್ರು ಅದು ಯಾರೂ ಅಲ್ಲ, ನಾವೆಲ್ಲ ಅಜನ್ಮ ಬ್ರಹ್ಮಚಾರಿ ಅಂದ್ಕೊಂಡಿರೋ ನಮ್ಮ ಹನುಮಂತ ದೇವರು ಅಂತ. ಹೌದು, ಆತನಿಗೆ ದೂರದ ಥೈಲ್ಯಾಂಡ್ನಲ್ಲಿ ಇಬ್ಬಿಬ್ಬರು ಹೆಂಡ್ತಿರಂತೆ. ಪುರಾಣ ಗ್ರಂಥದ ರಾಮಾಯಣದ ಮತ್ತೊಂದು ರೂಪ ಥೈಲ್ಯಾಂಡ್ನಲ್ಲಿದೆ. ಅವರು ಈ ಕಥಾನಕವನ್ನು ರಾಮ್ಕೀನ್ ಅಂತ ಕರೀತಾರೆ. ಆ ಕಥಾನಕದಲ್ಲಿ ಮಾರುತಿಯ ಮದುವೆಯ ಎರಡು ಪ್ರಸಂಗಗಳಿದೆ ಅಂತೆ. ಶ್ರೀರಾಮ ಲಕ್ಷ್ಮಣರು ಸೀತೆಯ ಅನ್ವೇಷಣೆ ಮಾಡುತ್ತಾ ಲಂಕೆ ಆಚೆಗಿನ ಸಮುದ್ರ ದಡವನ್ನು ಸೇರ್ತಾರಲ್ಲ ಲಂಕೆ ಆಚೆ, ಅವರೊಂದಿಗಿರುವ ವಾನರ ಸೇನೆ ಮಾರುತಿ ನೇತೃತ್ವದಲ್ಲಿ ಸಮುದ್ರ ಸೇತುವೆ ಕಟ್ಟೋ ಕಾರ್ಯದಲ್ಲಿ ತೊಡಗಿರುತ್ತೆ. ಮಾಯಾವಿ ರಾವಣ ಯುದ್ಧ ತಪ್ಪಿಸಲು ಏನೇನೋ ತಂತ್ರಗಳನ್ನು ಹೂಡ್ತಾನೆ. ಅವನು ವಿಭೀಷಣನ ಮಗಳಾದ ಬೆಂಜಕಾಯಿ ಎಂಬುವಳನ್ನು ಒಂದು ರೂಪಾಧರಿಸಿ ಕಳಿಸಿರ್ತಾನಂತೆ ಬೇರೆ ಮಾರುವೇಷದಲ್ಲಿ. ಅಂದರೆ ಆಕೆ ನೀರಿನಲ್ಲಿ ಸತ್ತ ಹೆಣದಂತೆ ತೇಲ್ತಾ ತೇಲ್ತಾ ರಾಮ ಇರುವಳಿಗೆ ಬರ್ತಾಳೆ. ಸೀತೆ ಸತ್ತು ಹೋದ್ಲು ಅಂದ್ಕೊಂಡ್ಬಿಟ್ಟು, ಅಂದರೆ ಅವಳು ವೇಷನ ನೋಡ್ಕೊಂಡಿದ್ದಿವಲ್ಲ ಸೀತೆ ಅಂದ್ಕೊಂಡ್ಬಿಟ್ಟು ರಾಮ ಯುದ್ಧವನ್ನು ನಿಲ್ಲಿಸಿ ಹಿಂತಿರುಗಲಿ ಅನ್ನೋದು ರಾವಣನ ಒಂದು ಪ್ಲ್ಯಾನ್ ಅದು, ಅವನ ಯೋಜನೆ ಅದು. ಆದರೆ ಬುದ್ಧಿವಂತ ಹನುಮಂತ ಇದು ರಾವಣನ ಮಾಯೆ ಅಂತ ಅರ್ಥ ಮಾಡ್ಕೊಂಡ್ಬಿಟ್ಟ. ಅರ್ಥ ಮಾಡಿಕೊಂಡು ಈ ಬೆಂಚ್ಗಳನ್ನ ಬೆಂಕಿಗೆ ಎಸ್ಸಿತಾಳೆ, ಎಸ್ತೇಸಿತಾನೆ. ಆಗ ಆಕೆ ತನ್ನ ನಿಜ ರೂಪವನ್ನು ತಾಳ್ತಾಳೆ. ಅಲ್ಲಿದ್ದ ವಿಭೀಷಣ ಇಂಥ ಘೋರ ಅಪರಾಧವನ್ನು ಮಾಡಿದಂತಹ ತನ್ನ ಮಗಳಿಗೆ ಕಠಿಣ ಶಿಕ್ಷೆ ಕೊಡ್ರಿ ಅಂತ ಹೇಳಿದ್ರು ಸಹ ಕರುಣಾಳು ರಾಮ ಅವನನ್ನು ಕ್ಷಮಿಸಿಬಿಡ್ತಾನೆ. ಆಕೆಯನ್ನು ಗೌರವದಿಂದ ಲಂಕೆಯಲ್ಲಿ ಬಿಟ್ಟು ಬರಲಿ ಹನುಮಂತನಿಗೆ ಹೇಳ್ತಾನಂತೆ. ಹನುಮಂತ ಅವಳನ್ನ ಹೆಗಲ ಮೇಲೆ ಕುಡಿಸ್ಕೊಂಡು ಹೊತ್ಕೊಂಡು ಹೋಗುವಾಗ ಲಂಕೆಗೆ ಮಾರ್ಗದಲ್ಲಿ ಅವರಿಬ್ಬರೇ ಇರ್ತಾರಲ್ಲ, ಆವಾಗ ಮೋಹ ಉಂಟಾಗುತ್ತೆ. ಅವರಿಗೆ ಹುಟ್ಟು ಮಗನ ಹೆಸರು ಅಸುರಪಾದ ಅಂತ ಹೇಳ್ತಾರೆ. ಮುಂದೆ ಅವನು ಲಂಕೆಯಲ್ಲಿ ರಾಕ್ಷಸರ ನಡುವೆ ಬೆಳೀತಾನಂತೆ. ಇದು ಮಾರುತಿಯ ಮೊದಲನೇ ಮದುವೆ, ಮಾರುತಿಯ ಮಗ ಅಸುರಪಾದ ಅಂತ. ಇನ್ನೊಂದು, ನಂತರ ಸೇತುವೆ ಕಟ್ಟೋ ಕಾರ್ಯ ಆರಂಭವಾಗುತ್ತೆ. ವಾನರ ಸೈನ್ಯ ಹಗಲಲ್ಲಿ ಸಾವಿರಾರು ಕಲ್ಲುಗಳನ್ನು ತಂದು ಜೋಡಿಸಿದ್ರು ಕೂಡ ರಾತ್ರಿ ಎಲ್ಲ ಮಾಯವಾಗಿಬಿಡ್ತಾ ಇರುತ್ತೆ. ಏನಿದು ಅಂತ ಒಂದು ರಾತ್ರಿ ಹನುಮಂತ ಕಾದು ನೋಡ್ತಾನೆ. ಮಧ್ಯರಾತ್ರಿಯಲ್ಲಿ ಅರ್ಧ ಮೀನು ದೇಹದ ಮತ್ತು ಅರ್ಧ ಮನುಷ್ಯ ದೇಹ ಹೊಂದಿದ, ಅಂದರೆ ಮತ್ಸ್ಯಕನ್ಯೆ ಒಬ್ಬಳು ಹೆಣ್ಣೊಬ್ಳು ಬಂದು ಕಲ್ಲುಗಳನ್ನೆಲ್ಲ ಕಿತ್ತು ಕಿತ್ತು ದೂರ ಎಸಿತಾ ಇರ್ತಾಳಂತೆ. ಆಕೆ ಯಾರೂ ಅಲ್ಲ, ರಾವಣನ ಮಗಳಾದ ಸುವರ್ಣ ಮತ್ಸ್ಯೆಯಂತೆ. ರಾವಣನ ಆಜ್ಞೆಯಂತೆ ಸೇತುವೆ ಪೂರ್ಣವಾಗಲು ಬಿಡಲೇಬಾರದು ಅಂತ ಹೇಳಿಬಿಟ್ಟು ಆಕೆ ರಾತ್ರಿ ಎಲ್ಲ ಇವರೆಲ್ಲ ಬೆಳಗ್ಗೆ ಎಲ್ಲ ಕಟ್ಟಿದ್ದನ್ನು ಕಲ್ಲುಗಳನ್ನೆಲ್ಲ ತೆಗೆದು ರಾತ್ರಿ ಎಸಿತಾ ಇರ್ತಾಳೆ, ಕೆಲಸ ಮಾಡ್ತಾ ಇರ್ತಾಳೆ. ಮತ್ತೊಮ್ಮೆ ಇಲ್ಲಿ ಬುದ್ಧಿವಂತ ಹನುಮಂತ ಏನು ಮಾಡ್ತಾನೆ, ಬುದ್ಧಿವಂತ ಸುವರ್ಣ ಮತ್ಸ್ಯೆಯನ್ನು ಕೂರಿಸ್ಕೊಂಡು ಆಕೆಯ ತಂದೆ ಪರಸ್ತ್ರೀಯಾದ ಸಾಧ್ವಿ ಸೀತೆಯನ್ನು ಹೊತ್ತು ತಂದಿದ್ದಾನೆ, ಅದು ಅನ್ಯಾಯ ಅಂತೆಲ್ಲ ಆಕೆಗೆ ತಿಳಿ ಹೇಳ್ತಾನೆ. ಆ ಮಧ್ಯರಾತ್ರಿಯಲ್ಲಿ ಅದನ್ನು ತಿಳಿದುಕೊಂಡು ಮತ್ಸ್ಯಕನ್ಯೆ ತನ್ನ ತಂದೆಯ ಬಗ್ಗೆ ತಾತ್ಸಾರ ತಾಳ್ತಾಳೆ, ತಾತ್ಸಾರ ಭಾವ ತಾಳ್ತಾಳೆ. ಆಗ ತನ್ನ ನಿಜರೂಪವನ್ನು ಅವಳು ತೋರಿಸ್ತಾಳೆ. ತನಗೆ ಒಳ್ಳೆ ದಾರಿ ತೋರಿಸಿದ ಮಾರುತಿಯ ಮೇಲೆ ವ್ಯಾಮೋಹ ಅವಳಿಗೆ ವ್ಯಾಮೋಹಗೊಂಡು ಅವನನ್ನು ವರೆಸ್ತಾಳೆ. ಅವರಿಬ್ಬರಿಗೆ ಹುಟ್ಟಿದ ಮಗ ಮಚ್ಚಾನು, ಅಂದರೆ ಸುವರ್ಣ ಮತ್ಸ್ಯೆ ತಂದೆ. ಅವಳು ಆಕೆ ತಂದೆ ರಾವಣನ ಭಯದಿಂದ ಮಗುವನ್ನು ಸಮುದ್ರ ದಡದಲ್ಲೇ ಬಿಟ್ಟು ಲಂಕೆಗೆ ಓಡಿ ಹೋಗ್ತಾಳಂತೆ. ಮುಂದೆ ಆ ಮಗುವನ್ನು ಪಾತಾಳ ರಾಜ ಮಯ್ಯರಾಭ ಸಾಕುತ್ತಾನಂತೆ. ಇದು ಮಾರುತಿಯ ಎರಡನೆಯ ಮದುವೆ ಅಂತ. ಬಹಳ ಕುತೂಹಲಕಾರಿ ಅಲ್ವಾ? ನಾವು ಗಣೇಶನ ಮದುವೆ ಕೂಡ ಇದೇ ಥರ ಗಣೇಶನ ಮದುವೆ ಬಗ್ಗೆ ಕೂಡ ಮಾತಾಡ್ತೇವೆ. ಸೊ ಈ ಕುತೂಹಲಕಾರಿ ಅಂಶಗಳನ್ನು ಬಹಳ ಚೆನ್ನಾಗಿ ಬರೆದಿದ್ದಾರೆ ಈ ಕಥೆಗಳನ್ನು ಅವ್ರು ಹೇಳಿದರು. ಇದು ಡಾಕ್ಟರ್ ಜಯಂತಿಯವರ ಭಾರತೀಯ ಚಿಂತನೆಯಲ್ಲಿ ಮನೋವೈಜ್ಞಾನಿಕ ತತ್ವಗಳು ಎಂಬ ಪುಸ್ತಕದಲ್ಲಿ ಇದೆ ಅಂತ ಹೇಳಿಬಿಟ್ಟು ಇದಂತೂ ಪುಸ್ತಕ ಅಂದರೆ ನಾವು ಪುಸ್ತಕ ಓದದೆ ಹೋದರೂ ಸಹ ಪತ್ರಿಕೆಯಲ್ಲಿ ಓದಿದ್ದೇವೆ, ಹಾಗೂ ಈ ಒಂದು ವಿಷಯ ಎಲ್ಲ ಕಡೆ ನಮ್ಮ ವಾಟ್ಸಪ್ಪಲ್ಲಿ ಕೂಡ ಹರಿದಾಡ್ತಾ ಇದೆ. ಬಟ್ ಇದೊಂದು ಹೊಸ ವಿಷಯ ತಿಳ್ಕೊಂಡ್ವಿ. ಇದು ಡಾಕ್ಟರ್ ಷಡಕ್ಷರಿ ಅವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸೋಣ.